ಸ್ನೇಹಿತರೆ, ಒಂದು ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರ್ತಾ ಇದ್ದಾಳೆ, ನಿವಾಸ ಹೂಡ್ತಾ ಇದ್ದಾಳೆ ಅಂದರೆ ಅಡುಗೆ ಮನೆ ಕೂಡ ಒಂದು. ಯಾವ ಅಡುಗೆ ಮನೆ ಸ್ವಚ್ಛವಾಗಿ ಸಮೃದ್ಧವಾಗಿ ಇರುತ್ತೋ ಅಂತಹ ಮನೆಯಲ್ಲಿ ಆ ಲಕ್ಷ್ಮೀ ದೇವಿ ಸ್ಥಿರಕಾಲ ನೆಲೆಯೂರ್ತಾಳೆ, ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ, ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡ್ತಾಳೆ, ಚಿರಕಾಲ ಅದೇ ಮನೆಯಲ್ಲಿ ಉಳ್ಕೋತಾಳೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಅಡುಗೆ ಮನೆಯ ಸ್ವಚ್ಛತೆ ಬಗ್ಗೆ ಹೆಣ್ಣು ಮಕ್ಕಳು ಹೆಚ್ಚಿನ ಗಮನವನ್ನು ಇಟ್ಕೊಳ್ಬೇಕು. ಹಾಗೆ ಅಡುಗೆ ಮನೆಯಲ್ಲಿ ಯಾವ ಪದಾರ್ಥಗಳು ಮುಗಿದೋಗ್ತಾ ಇದೆ, ಯಾವ ಪದಾರ್ಥಗಳನ್ನ ತಂದಿಡಬೇಕು ಅನ್ನೋದನ್ನು ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಅವರು ಯೋಚನೆ ಮಾಡಿ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಅಡುಗೆಯನ್ನು ಮಾಡಬೇಕು. ಯಾಕಂದರೆ ಎಲ್ಲೋ ಗಮನವನ್ನು ಇಟ್ಟು ಅನ್ನವನ್ನು ಸೀಸುವಂಥದ್ದು, ಸಾಂಬಾರು ಸೀಸುವಂಥದ್ದು, ಹಾಲನ್ನು ಪದೇ ಪದೇ ಉಗಿಸುವಂಥದ್ದು, ಅಡುಗೆ ಮನೆ ಎಲ್ಲ ಗಲೀಜಾಗಿ ಇಟ್ಕೊಂಡು ಸ್ಟೌವ್ ಮೇಲೆಲ್ಲ ಗಲೀಜಾಗಿ ಇಟ್ಕೊಳ್ಳುವಂಥದ್ದು, ಈ ರೀತಿಯಂತಹ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಎಲ್ಲಿ ನೀವು ಈ ರೀತಿಯಾಗಿ ಕೆಲಸಗಳನ್ನ ಮಾಡ್ತೀರಾ ಅಂತಂದರೆ ಅಲ್ಲಿ ದಾರಿದ್ರೆ ದೇವತೆ ಬಂದು ಕೂತ್ಕೊಂಡ್ಬಿಡ್ತಾಳೆ. ದಾರಿದ್ರೆ ದೇವತೆ ಮನೆಗೆ ಬಂದು ಕೂತ್ಕೊಂಡ್ಲು ಅಂದ ತಕ್ಷಣವೇ ದಾರಿದ್ರೆ ಶುರುವಾಗ್ಬಿಡುತ್ತೆ, ಹಣಕಾಸಿನ ಸಮಸ್ಯೆ ಶುರುವಾಗುತ್ತೆ, ಅನಾರೋಗ್ಯ ಶುರುವಾಗುತ್ತೆ, ಕಷ್ಟಗಳು, ಜಗಳಗಳು, ಕದನಗಳು, ವ್ಯವಹಾರದಲ್ಲಿ ಕುಂಠಿತವಾಗುವಂಥದ್ದು, ಅಡುವಾಸ್ತಿಗಳನ್ನು ಕಳ್ಕೊಳ್ಳುವಂಥದ್ದು ಅಟ್ಟಂ ದರಿದ್ರ ಅಂತ ಹೇಳ್ತಾರೆ ನೋಡಿ, ಆ ಥರ ಬಂದು ನೆಲೆಸಿಬಿಡುತ್ತೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಸ್ವಚ್ಛವಾಗಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ. ಅಡುಗೆ ಮನೆಯಲ್ಲಿ ಪದಾರ್ಥಗಳೆಲ್ಲ ಸಮೃದ್ಧವಾಗಿತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಪದಾರ್ಥಗಳ ಬಗ್ಗೆ ಗಮನ ಹರಿಸಿ, ಯಾವ ಪದಾರ್ಥ ಖಾಲಿ ಆಗ್ತದೆ ತಕ್ಷಣ ಆ ಪದಾರ್ಥಗಳನ್ನ ತಂದಿಟ್ಕೊಳ್ಳಿ. ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಉಪ್ಪು ಖಾಲಿ ಆಗಬಾರ್ದು. ಉಪ್ಪು ಯಾವಾಗಲೂ ಅಷ್ಟೇ, ಒಂದು ಸ್ವಲ್ಪ ಇದೆ ಅನ್ನೋ ಹಾಗೆಯೇ ನೀವು ಉಪ್ಪು ಪ್ಯಾಕ್ ತೊಗೊಂಬಂದು ಇಟ್ಕೊಬಿಡಿ. ಸಾಧ್ಯವಾದರೆ ನೀವು ಶುಕ್ರವಾರ ಬೆಳಗ್ಗೆ 6 ರಿಂದ 7 ಗಂಟೆ ಒಳಗಡೆ ಉಪ್ಪು ತಂದುಬಿಡಿ, ತುಂಬ ಒಳ್ಳೆಯದು. 6 ರಿಂದ 7 ಗಂಟೆಯಲ್ಲಿ ನೀವು ಉಪ್ಪು ತಂದು ಉಪ್ಪಿನ ಡಬ್ಬಕ್ಕೆ ಹಾಕಿಟ್ಬಿಟ್ರಿ ಅಂದರೆ ಬಿಡಿ, ಲಕ್ಷ್ಮೀ ನಿಮ್ಮ ಮನೆಗೆ ಹೊಲ್ದು ಅಂತಲೇ ಹೇಳಾಗುತ್ತೆ. ಲಕ್ಷ್ಮೀ ನಿಮ್ಮ ಮನೆಗೆ ಬಂದು ನೆಲೆಯೂರು ಬಿಡ್ತಾಳೆ ಅಂತ ಹೇಳಾಗುತ್ತೆ. ಹಾಗೆಯೇ ಅಕ್ಕಿ ಖಾಲಿ ಆಗಬಾರ್ದು. ಅಕ್ಕಿ ಸ್ವಲ್ಪ ಇದೆ ಅನ್ನುವಾಗಲೇ ಅಕ್ಕಿ ತಂದುಬಿಟ್ಟು ನೀವು ಇಟ್ಕೊಂಡ್ಬಿಡ್ಬೇಕು. ಅರಿಶಿನ ಖಾಲಿ ಆಗಬಾರ್ದು, ಹುಣಸೆಹಣ್ಣು ಕೂಡ ಖಾಲಿ ಆಗಬಾರ್ದು. ಹೀಗೆ ಇದನ್ನೆಲ್ಲ, ಈ ಪದಾರ್ಥಗಳು ಖಾಲಿ ಆಗಬಾರ್ದು, ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಪದಾರ್ಥಗಳು ಖಾಲಿ ಆಗದಂಗೆ ನೋಡ್ಕೋತಾ ಇರಿ, ಎಚ್ಚರಿಕೆಯಿಂದ ಇರಿ. ಹಾಗೆ ಹಾಲನ್ನು ಪದೇ ಪದೇ ಉಗಿಸ್ಬಿಡೋದು, ಅನ್ನನ ಸೀಸ್ತಾ ಇರೋದು, ಕಾಫಿ ಸೀಸ್ತಾ ಇರೋದು, ಸಾಂಬಾರು ಸೀಸ್ತಾ ಇರೋದು, ಈ ರೀತಿ ಮಾಡೋದು, ಆಹಾರ ಪದಾರ್ಥಗಳನ್ನ ಇಟ್ಟುಬಿಟ್ಟು ಕೊಳಸ್ಬಿಟ್ಬಿಟ್ಟು ಹಾಗೆಯೇ ಚೆಲ್ಲಿಬಿಡೋದು, ಎಲ್ಲಿ ಧಾನ್ಯ ನಷ್ಟ ಆಗ್ತಿರುತ್ತೆ ಅಲ್ಲಿ ಲಕ್ಷ್ಮೀ ದೇವಿ ಕೋಪಗೊಳ್ತಾಳೆ, ಲಕ್ಷ್ಮಿ ಅಲ್ಲಿ ಬಂದು ನಿಲ್ಲಿಸೋದಿಲ್ಲ, ನೆಲ್ಲೋದಿಲ್ಲ ಅಂತ ನಮಗೆ ಶಾಸ್ತ್ರಗಳು ಹೇಳುತ್ತೆ. ಹಾಗೆ ಸ್ನೇಹಿತರೆ, ನಿಮಗೆ ಹಣಕಾಸಿನ ಸಮಸ್ಯೆ ಆಗ್ತದೆ, ಸಾಲಬಾಧೆ ಆಗ್ತದೆ, ಕಷ್ಟ ಆಗ್ತದೆ ಅಂತಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಅಕ್ಕಿ ಡಬ್ಬದಲ್ಲಿ ಮಾಡ್ಕೊಳ್ಳುವಂಥ ತಂತ್ರ, ಹಾಗೆ ಅದರ ಜೊತೆಗೆ ಸಾಸಿವೆ ಡಬ್ಬದಲ್ಲಿ ಮಾಡ್ಕೊಳ್ಳುವಂಥ ತಂತ್ರ ಕೂಡ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ನಿಮಗೆ ಅಕ್ಕಿ ಡಬ್ಬದಲ್ಲಿ ಮಾಡ್ಕೊಳ್ಳುವಂಥ ತಂತ್ರವನ್ನು ತಿಳಿಸ್ಕೊಡ್ತೀನಿ. ನಾನು ಈಗಲೇ ಹೇಳ್ದಂಗೆ ಅಕ್ಕಿ ಸ್ವಲ್ಪ ಇದೆ ಅಂದ ತಕ್ಷಣವೇ ಅಕ್ಕಿನ ತಂದು ಇಟ್ಕೊಂಬಿಡಿ. ಈ ಅಕ್ಕಿ ಡಬ್ಬ ಯಾವಾಗಲೂ ಚೆನ್ನಾಗಿ ತುಂಬಿರಬೇಕು, ಅಕ್ಕಿ ಇರಬೇಕು ಮನೆಯಲ್ಲಿ, ಆ ರೀತಿ ಸ್ವಲ್ಪ ಗಮನ ಹರಿಸ್ತಾ ಇರಿ. ಎಲ್ಲಿ ಅಕ್ಕಿ ಖಾಲಿ ಆಗ್ತಾ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಕೂಡ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಅಕ್ಕಿಯಲ್ಲಿನ ಒಂದು 3 ಪದಾರ್ಥಗಳನ್ನು ಅಕ್ಕಿ ಡಬ್ಬದಲ್ಲಿ ಹಾಕಿಡಬೇಕಾಗುತ್ತೆ. ಆ 3 ಪದಾರ್ಥಗಳೇನಪ್ಪ ಅಂತಂದರೆ, ಮುಖ್ಯವಾಗಿ ಫಸ್ಟ್ನೇದು, ಮೊದಲನೇದಾಗಿ ಒಂದು ಬಟ್ಟೆ ತೊಗೊಳ್ಳಿ, ಹಳದಿ ಕಲರ್ ಬಣ್ಣದ ಬಟ್ಟೆ ತೊಗೊಳ್ಳಿ, ಅರಿಶಿನ ಕೊಂಬುಗಳು ತೊಗೊಳ್ಳಿ, 2 ಆದರೂ ತೊಗೊಳ್ಳಿ ಅಥವಾ 1 ಆದರೂ ತೊಗೊಳ್ಳಿ, ಅರಿಶಿನ ಕೊಂಬನ್ನು ತೊಗೊಳ್ಳಿ. ಹಾಗೆ ಅದರ ಜೊತೆಗೆ ಒಂದು 5 ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಹಾಗೆಯೇ ಅದರ ಜೊತೆಗೆ ನಾಣ್ಯವನ್ನು ತೆಗೆದುಕೊಳ್ಳಿ. ಒಂದು 1 ರೂಪಾಯಿದು 5 ನಾಣ್ಯ ತೆಕ್ಕೋಬೋದು ಅಥವಾ 5 ರೂಪಾಯಿದು 5 ನಾಣ್ಯನ ತೆಕ್ಕೋಬೋದು. ಒಂದು 5 ನಾಣ್ಯನ ಇಟ್ಕೊಳ್ಳಿ. ಇಟ್ಬಿಟ್ಟು ಅರಿಶಿನ ಬಟ್ಟೆಯಲ್ಲಿ ಗಂಟು ಕಟ್ಬಿಡಿ. ಗಂಟು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಇಟ್ಬಿಡಿ. ಎಂಥ ಮಟ್ಟಕ್ಕೆ ನಿಮಗೆ ಧನಾಕರ್ಷಣೆ ಆಗುತ್ತೆ ಮನೆಯಲ್ಲಿ ನೀವು ನೋಡ್ತೀರ, ಗಮನಿಸ್ತಾ ಹೋಗ್ತೀರ, ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ. ವ್ಯತ್ಯಯಾಗಿ ಸುಮ್ಮನೆ ವ್ಯತಿರಿಕ್ತವಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ, ವ್ಯರ್ಥವಾಗ್ತಾ ಇರುತ್ತೆ ನೋಡಿ, ಅದು ಕಂಟ್ರೋಲ್ ಆಗುತ್ತೆ. ಆಹಾರ ಪದಾರ್ಥಗಳು ನಷ್ಟವಾಗೋದು, ಆಹಾರ ಪದಾರ್ಥಗಳು ಕೊಳತು ಹೋಗುವಂಥದ್ದು, ವೇಸ್ಟ್ ಆಗುವಂಥದ್ದು ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ, ಐಶ್ವರ್ಯವಂತರಾಗ್ತೀರಾ, ಕುಟುಂಬದಲ್ಲಿ ಏಳಿಗೆ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳು ಮುಖ್ಯವಾಗಿ ಇವನ್ನ ಗಮನಿಸ್ತಾ ಇರಬೇಕು. ಮುಖ್ಯವಾಗಿ ಅಕ್ಕಿ ಡಬ್ಬದಲ್ಲಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಈ ತಂತ್ರ ಯಾವತ್ತು ಮಾಡ್ಕೋಬೇಕು ಅಂದರೆ ಶುಕ್ರವಾರದ ದಿನ ಮಾಡ್ಕೋಬೋದು, ಗುರುವಾರದ ದಿನ ಮಾಡ್ಕೊಬೋದು. ಎಷ್ಟು ದಿನ ಇಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು, ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇಟ್ಕೊಳ್ಳಿ. ಅಂದರೆ ಒಂದು ತಿಂಗಳಿಗೆ ಒಂದು ಸತಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಒಂದು 2 ತಿಂಗಳು 3 ತಿಂಗಳಿಗೆ ಒಂದು ಸತಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ಇಲ್ಲ 5 ತಿಂಗಳಿಗೋಸ್ಕರ 5 ತಿಂಗಳಿಗೆ 1 ಸತಿ ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಈ ರೀತಿ ನೋಡಿಕೊಂಡು ನೀವು ಮಾಡ್ಕೊತಾ ಇರ್ಬೋದು. ಸಾಧ್ಯವಾದಷ್ಟು ಗುರುವಾರ ನೀವು ಅದನ್ನು ತೆಗೆದ್ರೆ
ಶುಕ್ರವಾರನೇ ಮತ್ತೆ ಇಟ್ಬಿಡಿ, ಮತ್ತೆ ಇಲ್ಲ ಗುರುವಾರನೇ ಇಟ್ಬಿಡಿ. ಗುರುವಾರ ಶುಕ್ರವಾರ ಕೂಡ ಆ ತಾಯಿ ವಾರ ಆಗಿರೋದ್ರಿಂದ ನೀವು ಅವತ್ತು ಕೂಡ ಮಾಡ್ಕೊಳ್ಬಹುದು. ಹಾಗೆ ನಿನ್ನ ಸಾಸಿವೆ ಡಬ್ಬ, ಸಾಸಿವೆ ಡಬ್ಬದಲ್ಲಿ ನೀವು ಕಾಯಿನ್ಗಳನ್ನ ಹಾಕಿಡಿ. ಯಾವಾಗಲೂ ಅಷ್ಟೇ, ಸಾಸಿವೆ ಡಬ್ಬದಲ್ಲಿ ಕಾಯಿನ್ಗಳನ್ನ ಹಾಕಿಟ್ರೆ, ನೋಟುಗಳನ್ನು ಕಾಣದೇ ಇರೋ ಹಾಗೆ ಸಾಸಿವೆ ಅಡಿಯಲ್ಲಿ ಇಟ್ಕೊಂಡ್ರಿ ಅಂದರೂ ಕೂಡ ಲಕ್ಷ್ಮಿ ಬಂದು ನೆಲೆಯೂರ್ತಾಳೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಾನವನ್ನು ಏರ್ಪಡಿಸ್ಕೊತಾಳೆ, ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೊತಾ ಹೋಗ್ತಾಳೆ, ಸಮೃದ್ಧವಾಗಿ ನಿಮ್ಮ ಜೀವನ ಸಾಗ್ತಾ ಹೋಗುತ್ತೆ. ಸಾಲಬಾಧೆಗಳಿದ್ರೂ ಕೂಡ ಸಾಲಬಾಧೆಗಳು, ಕಣ್ಣು ದೃಷ್ಟಿ ಕೆಡುಕುಗಳು, ನೀವು ಇಷ್ಟು ದುಡಿತಾ ಇದ್ದೀರಾ ಅಷ್ಟು ದುಡಿತಾ ಇದ್ದೀರಾ, ನಿಮ್ಮ ಮೈ ಮೇಲೆ ಅಷ್ಟೊಂದು ಒಡವೆ ಇದೆ, ನಿಮ್ಗೆ ಅಷ್ಟೊಂದು ಆಸ್ತಿ ಇದೆ ಅಂತ ಈ ರೀತಿ ಕೆಟ್ಟ ಕಣ್ಣು ದೃಷ್ಟಿ ಹಾಕ್ತಾರೆ ನೋಡಿ, ಅದು ಕೂಡ ನಿಂತೋಗುತ್ತೆ. ಸಾಸಿವೆ ಒಳಗಡೆ ನಾವು ಹಣ ಇಟ್ಟಿವಿ ಅಂದರೆ ಹಣದ ಮೇಲಾಗುವಂಥ ದೃಷ್ಟಿ, ಹಣಕಾಸಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಆಗುವಂಥ ದೃಷ್ಟಿಗಳು ಕಡಿಮೆ ಆಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇವೆರಡೂ ಒಂದು ಏನು ನಾನು ತಿಳಿಸ್ಕೊಟ್ಟೆ, ಇವೆರಡೂ ಎಚ್ಚರಿಕೆಯಿಂದ ನೀವು ಮಾಡ್ತಾ ಹೋಗಿ. ಪದಾರ್ಥಗಳು ಖಾಲಿ ಆಗೋದಕ್ಕಿಂತ ಮುಂಚೆ ಮನೆಗೆ ಪದಾರ್ಥಗಳನ್ನ ತಂದಿಟ್ಕೊಳ್ಳಿ. ಕಲ್ಲುಪ್ಪನ್ನ ಖಾಲಿ ಮಾಡಬೇಡಿ, ಸಾಸಿವೆ ಖಾಲಿ ಮಾಡಬೇಡಿ, ಅಕ್ಕಿ ಖಾಲಿ ಮಾಡಬೇಡಿ, ಅರಿಶಿನ ಖಾಲಿ ಮಾಡಬೇಡಿ, ಮತ್ತು ಇನ್ನೂ ಒಂದು ಮಸಾಲ ಪದಾರ್ಥಗಳು, ಚಕ್ಕೆ, ಲವಂಗ, ಏಲಕ್ಕಿ. ಈ ಮಸಾಲ ಪದಾರ್ಥದ ಸುವಾಸನೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಮಸಾಲ ಪದಾರ್ಥಗಳು ಹೆಚ್ಚಿದ್ದಷ್ಟು ಅಲ್ಲಿ ಲಕ್ಷ್ಮೀ ದೇವಿ ನೆಲೆಯೂರ್ತಾಳೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮಸಾಲ ಡಬ್ಬನ ಗಮನಿಸ್ತಾ ಇರಿ. ಒಗ್ಗರಣೆ ಡಬ್ಬ ಕೂಡ ಖಾಲಿ ಆಗಬಾರ್ದು, ಮಸಾಲ ಡಬ್ಬಗಳು ಕೂಡ ಖಾಲಿ ಆಗಬಾರ್ದು. ಆ ರೀತಿ ನೋಡಿಕೊಂಡು ನೀವು ಗಮನ ಹರಿಸ್ತಾ ಇದ್ದೀರಾ ಅಂತಂದರೆ ಖಂಡಿತ ನಿಮಗೆ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆಗಳು ಯಾವುದು ಕೂಡ ಇರಲ್ಲ. ಜೀವನದಲ್ಲಿ ತುಂಬ ಹೆಚ್ಚು ಹೆಚ್ಚು ನೀವು ಏಳಿಗೆಯನ್ನು ಅನುಭವಿಸ್ತಾ ಹೋಗ್ತೀರಾ. ಗಮನ ಆಗ್ತಾ ಹೋಗುತ್ತೆ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಒಂದು ಸ್ವಲ್ಪ ಇಟ್ಬಿಟ್ಟು ನೀವು ನೋಡಿಬಿಡಿ, ಒಂದು 4 ದಿವಸ 3 ದಿವಸದೊಟ್ಟಿಗೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳಾಗ್ತಾ ಹೋಗುತ್ತೆ. ಏನಾದರೂ ಒಂದು ಮೂಲದಿಂದ ಹಣ ಬರ್ತಾ ಹೋಗುತ್ತೆ, ದುಡ್ಡು ಕಾಸು ಚೆನ್ನಾಗಿ ಕೈಯಲ್ಲಿ ಓಡಾಡ್ತಾ ಇರುತ್ತೆ. ಸುಮ್ಮನೆ ಅನಾವಶ್ಯಕ ಖರ್ಚಾಗುವಂಥದ್ದು, ಅನಾವಶ್ಯಕ ಖರ್ಚು ಅಂದ ತಕ್ಷಣ ಯಾವುದದು, ತಿನ್ನಬಾರ್ದ, ಊಟ ಮಾಡಬಾರ್ದ ಅಂತೆಲ್ಲ ನೀವು ಅಂದ್ಕೊಬೋದು. ಸುಮ್ಮನೆ ಖರ್ಚಾಗೋದು ವ್ಯರ್ಥವಾಗಿ, ಏನೋ ಒಂದು ಆರೋಗ್ಯ ಸಮಸ್ಯೆ ಬಂದುಬಿಟ್ಟು ಹೋಗಿ ಹಾಸ್ಪಿಟಲಿಗೆ ಹಾಕುವಂಥದ್ದು, ಇನ್ನೇನೋ ದಿಢೀರ್ನ ಯಾವುದೋ ಒಂದು ಮನೆಯಲ್ಲಿರುವಂಥ ಮುಖ್ಯವಾದ ಒಂದು ಐಟಮ್ಗೆ ಏನಾದರೂ ಒಂದು ತೊಂದರೆ ಆಗುವಂಥದ್ದು, ಅದಕ್ಕೆ ತೊಗೊಂಡೋಗಿ ದುಡ್ಡು ಹಾಕುವಂಥದ್ದು, ಹೀಗೆ ಸುಮ್ಮನೆ ವ್ಯಯವಾಗಿ ಖರ್ಚು ಮಾಡುವಂಥ ಹಣ ಏನಿರುತ್ತೆ ನೋಡಿ, ಅದು ಕೂಡ ಖರ್ಚಾಗದಂಗೆ ನಿಮ್ಮ ಕೈಯಲ್ಲೇ ಉಳಿತಾ ಹೋಗುತ್ತೆ. ಅಷ್ಟೊಂದು ಪವರ್ಫುಲ್ ಈ ಒಂದು ಎರಡು ತಂತ್ರಗಳು. ಸಾಸಿವೆ ಡಬ್ಬದಲ್ಲಿ ಹಣವನ್ನು ಸಂಪೂರ್ಣವಾಗಿ ಕಾಣದೇ ಇರೋ ಥರ ಮುಚ್ಚಿಟ್ಬಿಡಿ. ಅಕ್ಕಿ ಡಬ್ಬದಲ್ಲಿ ತಳವಾಗೋಕ್ಕೆ ಅಕ್ಕಿ ಡಬ್ಬದ ಒಳಗಡೆ ನಾನು ತಿಳಿಸ್ಕೊಟ್ಟಂಥ ಈ ಪದಾರ್ಥಗಳನ್ನು ಹಾಕಿ ಇಟ್ಬಿಡಿ. ಖಂಡಿತವಾಗ್ಲೂ ಎಲ್ಲ ರೀತಿಯಲ್ಲೂ ಕೂಡ ನೀವು ಅನುಕೂಲವಂತರಾಗ್ತೀರಾ, ರಿಚ್ ಆಗ್ತೀರಾ, ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.